ಎಲ್ಲರಿಗೂ ನಮಸ್ಕಾರ. ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ನನ್ನ ಹೆಸರು ಅಮಿತಾ ಗಣಪತಿ ನಾಯ್ಕ್, ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇಂದು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಭಾಗದ ಇತಿಹಾಸದ 6ನೇ ಅಧ್ಯಾಯವಾದ ಜೈನ ಮತ್ತು ಬೌದ್ಧ ಮತಗಳ ಕುರಿತು ತಿಳಿದುಕೊಳ್ಳೋಣ. ಅಧ್ಯಾಯದ ಪ್ರಾರಂಭದ ಮೊದಲು ನಾನು ನಿಮಗೆ ಒಂದು ಚಿಕ್ಕ ಚಟುವಟಿಕೆ ನೀಡುತ್ತೇನೆ. ಈ ಚಿತ್ರದಲ್ಲಿ ಕಾಣುವ ಧರ್ಮದ ಚಿಹ್ನೆಗಳಲ್ಲಿ ಯಾವ ಯಾವ ಧರ್ಮದ ಚಿಹ್ನೆ ಇದೆ ಎಂದು ಗುರುತಿಸಿ. ಇದು ಹಿಂದೂ ಧರ್ಮದ ಚಿಹ್ನೆಯಾಗಿದೆ. ಈ ಚಿಹ್ನೆ ಕ್ರೈಸ್ತ ಧರ್ಮದ ಚಿಹ್ನೆಯಾಗಿದೆ. ಭಾರತದಲ್ಲಿ ಹಲವಾರು ಧರ್ಮಗಳಿವೆ. ಆ ಎಲ್ಲ ಧರ್ಮಗಳನ್ನು ನಾವು ಸಮಾನವಾಗಿ ಕಾಣಬೇಕು. ಮೊದಲಿಂದಾಗಿ ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ತಿಳಿದುಕೊಳ್ಳೋಣ. ಜೈನ ಮತ್ತು ಬೌದ್ಧ ಮತಗಳ ಬಗ್ಗೆ ತಿಳಿಯುವುದು, ಜೈನ ಮತ್ತು ಬೌದ್ಧ ಮತಗಳ ತತ್ವಗಳನ್ನು ಅರ್ಥೈಸಿಕೊಳ್ಳುವುದು, ಜೈನ ಮತ್ತು ಬೌದ್ಧ ಮತಗಳ ಬೆಳವಣಿಗೆ ಕುರಿತು ತಿಳಿದುಕೊಳ್ಳುವುದು. ಮೊದಲಿಂದಾಗಿ ಜೈನ ಧರ್ಮ. ಜೈನ ಧರ್ಮವು ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದೆ. ಜೈನರಲ್ಲಿ 24 ತೀರ್ಥಂಕರರು. ಮೊದಲನೇ ತೀರ್ಥಂಕರ ಋಷಭನಾಥ, 23ನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು ಕೊನೆ ತೀರ್ಥಂಕರ ವರ್ಧಮಾನ ಮಹಾವೀರ. ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇ ತತ್ವ ಅಹಿಂಸೆ, ಜಗತ್ತಿನ ಯಾವುದೇ ಜೀವಿಯನ್ನು ಹಿಂಸಿಸಬಾರದು. ಎರಡನೇ ತತ್ವ ಸತ್ಯ, ಜಗತ್ತಿನಲ್ಲಿರುವ ಎಲ್ಲ ಮಾನವರು ಸತ್ಯವನ್ನು ಹೇಳಬೇಕು. ಮೂರನೇ ತತ್ವ ಆಸ್ಥೇಯ, ಕಳ್ಳತನವನ್ನು ಯಾರೂ ಮಾಡಬಾರದು ಅಥವಾ ಕದಿಯಬಾರದು. ನಾಲ್ಕನೇ ತತ್ವ ಅಪರಿಗ್ರಹ, ಆಸ್ತಿಯನ್ನು ಹೊಂದದಿರುವುದು. ವರ್ಧಮಾನ ಮಹಾವೀರ, ವರ್ಧಮಾನ ಮಹಾವೀರ ಸಾಮಾನ್ಯ ಶಕೆ ಪೂರ್ವ 599 527, ಜನನ ವೈಶಾಲಿಯ ಕುಂಡಲಿ ಗ್ರಾಮ, ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. 30ನೇ ವಯಸ್ಸಿನಲ್ಲಿ ಸತ್ಯ ಅನ್ವೇಷಣೆಯ ಹುಡುಕಾಟದಲ್ಲಿ ತೊಡಗಿ ಮನೆಯನ್ನು ವರ್ಧಮಾನ ಮಹಾವೀರನು ತ್ಯಜಿಸಿದನು. ತನ್ನ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದನು. ಕೈವಲ್ಯ ಜ್ಞಾನ ಎಂದರೆ ಜ್ಞಾನೋದಯ ಎಂದರ್ಥ. ಈ ಸಾಧನೆಯಿಂದ ವರ್ಧಮಾನನು ಮಹಾವೀರನಾದನು ಮತ್ತು ಜಿನ ಎಂದು ಕರೆಸಿಕೊಂಡನು. ಜಿನ ಎಂದರೆ ಎಲ್ಲವನ್ನು ಜಯಿಸಿದವನು ಎಂದರ್ಥ. ಕೊನೆಯದಾಗಿ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ವರ್ಧಮಾನ ಮಹಾವೀರನು ಮರಣ ಹೊಂದಿದನು. ಮಹಾವೀರನು ಪಂಚಪ್ರತಿಜ್ಞೆಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು. ಪಂಚಪ್ರತಿಜ್ಞೆಗಳೆಂದರೆ ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ತ್ರಿರತ್ನಗಳು ಸಮ್ಯಕ್ ಜ್ಞಾನ, ಪ್ರತಿಯೊಬ್ಬರೂ ಉತ್ತಮವಾದ ಒಳ್ಳೆಯ ಜ್ಞಾನವನ್ನು ಹೊಂದಿರಬೇಕು. 2, ಸಮ್ಯಕ್ ದರ್ಶನ, ಪ್ರತಿಯೊಬ್ಬರೂ ಉತ್ತಮವಾದ ದೃಷ್ಟಿಯನ್ನು ಹೊಂದಿರಬೇಕು. 3, ಸಮ್ಯಕ್ ಚಾರಿತ್ರ್ಯ, ಪ್ರತಿಯೊಬ್ಬರೂ ಉತ್ತಮವಾದ ವ್ಯಕ್ತಿತ್ವ ಮತ್ತು ನಡತೆಯನ್ನು ಹೊಂದಿರಬೇಕು. ಜೈನ ಧರ್ಮದ 2 ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ, ಬಿಳಿ ಉಡುಪುಗಳನ್ನು ಧರಿಸಿರುವ ಜೈನ ಮುನಿಗಳೇ ಶ್ವೇತಾಂಬರರು. ದಿಗಂಬರ, ಉಡುಪುಗಳನ್ನು ಧರಿಸದ ಜೈನ ಮುನಿಗಳನ್ನು ದಿಗಂಬರರು ಎಂದು ಕರೆಯುತ್ತಾರೆ. ಬೌದ್ಧ ಧರ್ಮ, ಪುರಾತನ ಧರ್ಮಗಳಲ್ಲಿ ಬೌದ್ಧ ಧರ್ಮ ಸಹ ಒಂದು. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಗೌತಮ ಬುದ್ಧನ ಆರಂಭಿಕ ಜೀವನ ಕುರಿತು ತಿಳಿದುಕೊಳ್ಳೋಣ. ಗೌತಮ ಬುದ್ಧನ ಕಾಲ ಸಾಮಾನ್ಯ ಶಕೆ ಪೂರ್ವ 563-483. ನೇಪಾಳದ ಲುಂಬಿನಿವನದಲ್ಲಿ ಗೌತಮ ಬುದ್ಧನು ಜನಿಸಿದನು. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ವೃದ್ಧ, ರೋಗಿ, ಸನ್ಯಾಸಿ, ಶವ, 4 ದೃಶ್ಯಗಳನ್ನು ಕಂಡು ಪ್ರಚಲಿತ ಬದುಕಿನ ನಿರರ್ಥಕತೆಯನ್ನು ಗೌತಮ ಬುದ್ಧನು ಕಂಡನು. ಬನಾರಸ್ ಸಮೀಪದ ಸಾರಾನಾಥ ಜಿಂಕೆವನದಲ್ಲಿ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಮಾಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಯಿತು. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂದು ಸತ್ಯವನ್ನು ಗೌತಮ ಬುದ್ಧ ಅರಿತಿದ್ದನು.
ಗೌತಮ ಬುದ್ಧನು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದನು. ಅವುಗಳೆಂದರೆ: 1. ಒಳ್ಳೆಯ ನಡತೆ, 2. ಒಳ್ಳೆಯ ಮಾತು, 3. ಒಳ್ಳೆಯ ನೋಟ, 4. ಒಳ್ಳೆಯ ಬದುಕು, 5. ಒಳ್ಳೆಯ ಪ್ರಯತ್ನ, 6. ಒಳ್ಳೆಯ ನೆನಪು, 7. ಒಳ್ಳೆಯ ನಿರ್ಧಾರ, 8. ಒಳ್ಳೆಯ ಚಿಂತನೆ. ಕೊನೆಗೆ 80ನೆಯ ಇಳಿ ವಯಸ್ಸಿನಲ್ಲಿ ಬುದ್ಧನು ಅವಿರತವಾದ ಸಾರ್ಥಕ ಬದುಕು ಕುಶಿನಗರದಲ್ಲಿ ಅಂತ್ಯಗೊಂಡಿತು. ಇದನ್ನು ಮಹಾಪರಿನಿರ್ವಾಣವೆಂದು ಕರೆಯಲಾಗಿದೆ. ಬುದ್ಧನ ಸಾಧನೆಗಳನ್ನು ಚೈತ್ಯಾಲಯ ಮತ್ತು ಸಾಂಚಿ ಸ್ತೂಪದಲ್ಲಿ ಪೂಜಿಸತೊಡಗಿದರು. ಬೌದ್ಧ ಧರ್ಮದ 2 ಪಂಗಡಗಳು: 1. ಹೀನಾಯಾನ, 2. ಮಹಾಯಾನ. ಹೀನಾಯಾನವು ಬುದ್ಧನ ಮೂಲ ಬೋಧನೆಯನ್ನು ಅನುಸರಿಸುತ್ತದೆ. ಇದು ಸ್ವಯಂ ಶಿಸ್ತು ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಒತ್ತಿ ಹೇಳುತ್ತದೆ. 2. ಮಹಾಯಾನ. ಬೌದ್ಧ ಧರ್ಮದ ಈ ಪಂಥವು ಭಾರತದಿಂದ ಚೀನಾ, ಜಪಾನ್, ನೇಪಾಳ, ಭೂತಾನ್ ಮತ್ತು ಇತರ ರಾಷ್ಟ್ರಗಳಿಗೆ ಹರಡಿದೆ. ಇದು ಬುದ್ಧನಿಗೆ ತನ್ನನ್ನು ಒಪ್ಪಿಸುವ ಮೂಲಕ ಮೋಕ್ಷವನ್ನು ಅನುಮತಿಸುತ್ತದೆ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಪರಿಚಯ, ಜೈನ ಧರ್ಮದ ಪಂಗಡಗಳು, ಪಾರ್ಶ್ವನಾಥನ ತತ್ವ, ಮಹಾವೀರನ ಆರಂಭಿಕ ಜೀವನ, ಮಹಾವೀರನ ಪಂಚಪ್ರತಿಜ್ಞೆ ಮತ್ತು ತ್ರಿರತ್ನ, ಗೌತಮ ಬುದ್ಧನ ಜೀವನ, ಗೌತಮ ಬುದ್ಧನ ಅಷ್ಟಾಂಗ ಮಾರ್ಗಗಳ ಕುರಿತು ತಿಳಿದುಕೊಂಡೆವು. ಧನ್ಯವಾದಗಳು.